ನಾಳೆ ಎಲ್ಲ ಪಂಚ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರ ಕ್ಷೇತ್ರದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಲ್ಲಿ ನಮ್ಮ ಚಿಂತನ್ ಮಂತ್ರ ಶಿಬಿರ ಇದೆ, ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಷೇತ್ರಕ್ಕೂ ಹೇಳಿದ್ದೇವೆ, ಯುವಕರನ್ನ ಎಲ್ಲ ತಾಲೂಕು ಅವರ ಕ್ಷೇತ್ರದಲ್ಲಿ ಅವರು ಇರಬೇಕು ಅಂತ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ಎಲ್ಲರೂ, ಯಾಕೆಂದ್ರೆ ಬಹಳ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಸೊ ಅದಕ್ಕೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೇವೆ. ಇದು ಬರೀ ಜಿಲ್ಲಾ ಮಟ್ಟದ ಬೇಡ, ಬರೀ ವಿಧಾನಸಭಾ ಕ್ಷೇತ್ರಕ್ಕೂ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರು. ಎಷ್ಟೇ ಜನ ಆಗಲಿ, ಜನರಿಗೆ ವಿಚಾರ ಮೂಡಿಸಬೇಕು. ಯೋಜನೆ ಕೈಬಿಡೋ ಬಗ್ಗೆ ಚಿಂತನೆ ಇಲ್ಲ ಅಂತ ಕೇಂದ್ರ ಹೇಳಿದ್ರು. ಅವರು ಏನಾರು ಹೇಳಲಿ, ನಾವು ನಮ್ಮ ವಿಚಾರ, ಯುವಕರಿಗಾಗುವಂತ ಅನ್ಯಾಯ, ನಾಲ್ಕು ವರ್ಷ ಟ್ರೈನಿಂಗ್ ಮಾಡಿಬಿಟ್ಟು ನಮ್ಮ ಮಕ್ಕಳನ್ನ ಯಾರು ಗಾರ್ಡ್ ಕೆಲಸಕ್ಕೆ ಸೇರೋಕ್ಕೆ ನಾವು ತಯಾರಿಲ್ಲ. ಬೇಕಾದ್ರೆ ಬಿಜೆಪಿ ಎಂಎಲ್ಎಗಳು ಮಂತ್ರಿಗಳು ಮಕ್ಕಳನ್ನ ಬೇಕಾದ್ರೆ ಸೇರಿಸಲಿ. ನಮ್ಮ ಮಕ್ಕಳು, ಅವ್ರ ಮಕ್ಕಳೆಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪ್ರೊಫೆಸರ್ಗಳಾಗಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರಬೇಕು. ನಮ್ಮ ಹಳ್ಳಿ ಮಕ್ಕಳೆಲ್ಲ ಗಾರ್ಡ್ಗಳಾಗಬೇಕಾ? ಇದು ಸರಿ ಇಲ್ಲ. ಇದು ತಗೊಳ್ಳಿ, 16 ವರ್ಷಕ್ಕೆ ತಗೊಳ್ಳಿ, 17 ವರ್ಷಕ್ಕೆ ತಗೊಂಡು ಪರ್ಮನೆಂಟ್ ಆಗಿ ಅವರಿಗೆ ರಿಟೈರ್ ಆಗೋವರೆಗೂ ಮೊದಲಿಂದ ಯಾವ ರೀತಿ ಒಂದು ಅವಕಾಶ ಇತ್ತು ಮಾಡಬೇಕು. ಬೇಕಾದ್ರೆ ಅವರಿಗೆಲ್ಲ ಸಂಬಳಕ್ಕೆ ಏನಾದ್ರು ಸಮಸ್ಯೆ ಇದೆ, ಪೆನ್ಷನ್ ಸಮಸ್ಯೆ ಇತ್ತಂದ್ರೆ ಈಗೆಲ್ಲದಕ್ಕೂ ಆಗ್ತಾ ಇಲ್ವಾ? ಪೆಟ್ರೋಲ್ ಎಕ್ಸೆಸ್, ಬೇರೆ ಬೇರೆ ಎಕ್ಸೆಸ್, ಹಂಗೆ ನಮ್ಮ ಇನ್ನ ಒಂದಷ್ಟು ಯಾವ್ದಾರು ಸೆಸ್ಗಳು ಬೇಕಾದ್ರೆ ಆಡ್ ಮಾಡಿಬಿಟ್ಟು ದೇಶನ ಕಾಯ ಅಂತವ್ರಿಗೆ ಸಹಾಯ ಮಾಡಿ. ಸರ್, ಸೀತಾರಾಮನ್ ಸಮಾಧಾನಗೊಂಡಿದ್ದಾರೆ, ಪ್ರತ್ಯೇಕ ಸಭೆ ಕೂಡ ನಿನ್ನೆ ನಡೆಸಿದ್ರು, ಎಂಡಿ ಲಕ್ಷ್ಮೀನಾರಾಯಣ ಕೂಡ ಇದ್ರು. ಇಲ್ಲಿ ನೋಡಿ ಪಾಪ, ಕೆಲವರಿಗೆ ಏನ್ ಮಾಡ್ತೀರಿ, ಅವರು ಸೀನಿಯರ್ ಇದ್ದಾರೆ, ಸೀನಿಯರ್ ಇದ್ದಾರೆ, ಸಭೆ ನಡೆಸಬಾರ್ದಾಗಿತ್ತು, ಸಭೆ ನಡೆಸಿದ್ದಾರೆ ಅಷ್ಟೇ. ಸೀನಿಯರ್ ಇದ್ದಾರೆ, ಅವರು ಎಂಎಲ್ಎ ಆಗಿದ್ದವರು, ಮಂತ್ರಿ ಮಾಡಿದ್ದು, ಅವರಿಗೆ ಅಪೋಸಿಷನ್ ಪಾರ್ಟಿ ರೂಲಿಂಗ್ ಪಾರ್ಟಿ ಲೀಡರ್ ಇದ್ರು, ಅಪ್ಪರ್ ಹೌಸ್ ಅಲ್ಲಿ ಅಲ್ಲೇಶ್ರಮ್ ಟಿಕೆಟ್ಗೆ ಕೊಟ್ಟಿದ್ರು, ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಬ್ಯಾಕ್ಔಟ್ ಮಾಡಿದ್ರು. ಈಗ 2 ಎಂಎಲ್ಸಿ ಸೀಟ್ ಲಾಸ್ಟ್ ಟೈಮ್ ಬಂದಿತ್ತು, ನಾವೊಂದು ನಜೀರ್ ಅವರು ಕೊಟ್ಟಿದ್ದು, ಅವರು ವೆರಿ ಸೀನಿಯರ್ ಲೀಡರು. ಅದಾದ್ಮೇಲೆ ಇನ್ನೊಂದು ಹರಿಪ್ರಸಾದ್ ಅವರು ಕೊಟ್ಟಿದ್ದು, ಅವರು ಸೀರ್ ಒಂದು ರಾಜ್ಯಸಭಾ ಬಂದಿತ್ತು, ಖರ್ಗೆ ಸಾಹೇಬರು ಕೊಟ್ಟಿದ್ದು, ಈಗ ರಾಜ್ಯಸಭಾ ಬಂತು, ಈಗ ಇವರು ಕೊಟ್ಟಿದ್ದೀವಿ ಜಯರಾಮ್ ರಮೇಶ್ಗೆ, ಇನ್ನೊಂದು ಬೆಳಗ್ಗೆ ಸಾಯಂಕಾಲ ಟಿವಿಯಲ್ಲಿ ಬಡದಾಡ್ತಿದ್ದಂತ ಪಾಪ ಯಾದವ್ ಕೊಟ್ಟಿದ್ದೀವಿ. ಆ ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಇರಲಿಲ್ಲ, ಅವ್ರು ಕೊಟ್ಟಿದ್ದೀವಿ. ಇನ್ನೊಂದು ಕ್ಯಾಂಡಿಡೇಟು ದಾವಣಗೆರೆಯಿಂದ ಜಬ್ಬಾರ್ ಕೊಟ್ಟಿದ್ದೀವಿ. ಇನ್ನು ನಾವು ಯಾರಿಗಾದ್ರು ಸೀಟ್ನ ಏನಾದ್ರು ತಪ್ಪು ಏನಾದ್ರು ಇದ್ದರೆ ಹೇಳಿ ನೀವು. ಅದನ್ನು ನಮ್ಮ ಪಾರ್ಟಿ ಡಿಸಿಪ್ಲಿನ್ ಕಮಿಟಿ ನೋಡ್ಕೊಳ್ತದೆ, ಅದನ್ನೆಲ್ಲ ಪಾರ್ಟಿ ಡಿಸಿಪ್ಲಿನ್ ನೋಡ್ಕೊಳ್ತದೆ. ಇರಲಿ, ಅವ್ರಿಗೆ ದೇವ್ರ ಒಳ್ಳೆ ಬುದ್ಧಿ ಕೊಡಲಿ. ಅವ್ರಿಗೆ ನಮ್ಮ ಪಕ್ಷ ಅವ್ರನ್ನ ಗುರುತಿಸಿದೆ, ಎಂಎಲ್ಎ ಮಾಡಿದೆ, ಎಂಎಲ್ಸಿ ಮಾಡಿದೆ, ಮಂತ್ರಿ ಮಾಡಿದೆ, ಒಳ್ಳೇದಾಗಲಿ. ಅವರ ಸ್ಟೇಟ್ಮೆಂಟ್ ನೋಡಿ, ಅದು ನನಗೆ ಹೇಳಲಿಕ್ಕೆ ಅವರೆಲ್ಲ ಅಷ್ಟೆಲ್ಲ ಕಾಂಗ್ರೆಸ್ ಇಂದ ಅಷ್ಟೆಲ್ಲ ಹೆಸರು ಪಡೆದಿದ್ದಾರೆ, ಅವರ್ಯಾಕೆ ಬಿಜೆಪಿ ಬಗ್ಗೆ ಚಿಂತೆ ಮಾಡಕ್ ಹೋಗ್ತಾರೆ?